ಕೋವಿಡ್-19 ರಲ್ಲಿ ಜನ ಆರ್ಥಿಕವಾಗಿ ಸಂಕಷ್ಟ ಎದುರಿಸಬಾರದೆಂದು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಎರಡು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ದೇಶದ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ಅವರು ತಾಲೂಕಿನ ಯಕ್ಸಂಬಾ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಲಾಕ್ಡೌನ್ನಿಂದ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಕುಗ್ಗಿಹೋಗಿದೆ. ಇಂತಹ ಪರಿಸ್ಥಿತಿಯಲ್ಲಿಯೂ ಸಹ ಪ್ರಧಾನಿ ಮೋದಿ ಅವರು 20,000 ಲಕ್ಷ ಕೋಟಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವ ಮೂಲಕ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಸಹಾಯ ಮಾಡಲು ಕೇಂದ್ರ ಸರ್ಕಾರ ಪ್ರಯತ್ನ ಮಾಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಆಡಳಿತ 1 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಕೊರೋನಾದಿಂದ ಜನರಿಗೆ ಅನುಕೂಲವಾಗಲು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ 80 ಕೋಟಿ ಜನರಿಗೆ ಪಡಿತರ ನೀಡುವ ಯೋಜನೆ ರೂಪಿಸಿದ್ದಾರೆ. ಅದಲ್ಲದೆ 1.7 ಲಕ್ಷ ಕೋಟಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಎಂದರು. ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಕೊರೋನಾ ವೈರಸ್ ಸಮುದಾಯದತ್ತವಾಗಿ ಹರಡುತ್ತಿದೆ. ಇದನ್ನು ತಡೆಯಲು ಗ್ರಾಮ ಮತ್ತು ಪಟ್ಟಣದ ವ್ಯಾಪ್ತಿಯಲ್ಲಿ ಸ್ವಯಂ ಲಾಕ್ಡೌನ್ ಮಾಡುವ ಮೂಲಕ ಕೊರೋನಾ ಹರಡುವುದನ್ನು ತಡೆಯಬೇಕಿದೆ. ಲೋಕಸಭಾ ಕ್ಷೇತ್ರದ ಜನರು ಕೊರೋನಾ ನಿಯಂತ್ರಿಸಲು ಸನ್ನದ್ಧರಾಗಬೇಕು. ಅವಶ್ಯಕ ಕೆಲಸ ಕಾರ್ಯಗಳಿಗೆ ಮಾತ್ರ ಮನೆಯಿಂದ ಹೊರಗಡೆ ಬರಬೇಕೆಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ಮಾರ್ಚ್ 21, 24 ಈ ಒಂದು ಲಾಕ್ಡೌನ್ ಆದ ನಂತರ ಮಾರ್ಚ್ 26 ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ, ಅಂದರೆ ಪ್ರತಿಯೊಂದು BPL ಕಾರ್ಡ್ ಹೋಲ್ಡರ್ ಸುಮಾರು 80 ಕೋಟಿ ಜನ ಅವರಿಗೆ ಪ್ರತಿ ತಿಂಗಳ 5 KG ಅಕ್ಕಿ ಮತ್ತು 5 KG ಗೋಧಿ ಕೊಡುವಂಥ ಯೋಜನೆಯನ್ನು ಜೂನ್ವರೆಗೆ ಮಾಡಿದರು. ಅದರ ನಂತರ ಈಗ ಮೊನ್ನೆ ತಾನೇ ನವಂಬರ್ವರೆಗೆ ಅದರ ಸುಮಾರು 5 ತಿಂಗಳ ಪರ್ಯಂತ ಫ್ರೀಯಾಗಿ ಕೊಡುವಂಥ ಯೋಜನೆ. ಇದನ್ನು ಟೋಟಲ್ ಸರ್ಸ್ ಅದನ್ನು 1.7 ಲಕ್ಷ ಕೋಟಿ ಹೆಚ್ಚು ಅಮೌಂಟ್ ಆಗ್ತದೆ. ಅದೇ ಪ್ರಕಾರ ದುರ್ಬಲ ವರ್ಗದ ಸಮರ್ಗೆ ಈ ಪ್ರಕಾರ ಪ್ರತಿ ತಿಂಗಳ ಕೊಡೋದರಿಂದ ಇಷ್ಟು ಬರೇ ಹೊತ್ತರು ಕೂಡ ಇವತ್ತು ಜನರಿಗೆ ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆಲ್ಲ ಅನುಕೂಲ ಆಗುವಂತೆ ಈ ಒಂದು ಪ್ಯಾಕೇಜ್ ಕೊಟ್ಟರು. ಅದೇ ಪ್ರಕಾರ ಉಜ್ವಲ ಯೋಜನೆ ಅಂದರೆ ಇರ್ತಕ್ಕಂಥ 8 ಕೋಟಿ ಜನರಿಗೆ 3 ತಿಂಗಳ ಪರ್ಯಂತ ಗ್ಯಾಸ್ ಸಿಲಿಂಡರ್ ಫ್ರೀಯಾಗಿ ಒಂದು ರೀಫಿಲ್ಲಿಂಗನ್ನು ಮಾಡಿಕೊಡುವಂಥ ಕಾರ್ಯ ಕೂಡ ಮಾಡಿದರು. ಅದರ ಸುಮಾರು 13,000 ಕೋಟಿ ಅಷ್ಟು ಅಮೌಂಟ್ ಟೋಟಲ್ ಆಗಿ ಆಗ್ತದೆ. ಅದೇ ಪ್ರಕಾರ ಇವತ್ತು ಜನಧನ್ ಅಕೌಂಟ್ ಇದ್ದಂಥ ಮಹಿಳೆ ಪ್ರತಿ ತಿಂಗಳ 500 ರೂಪಾಯಿ 3 ತಿಂಗಳ ಪರ್ಯಂತ ಕೊಡುವಂಥ ಯೋಜನೆ, ಅದು ಕೂಡ ಸುಮಾರು 30,611 ಕೋಟಿ ಅಷ್ಟು ಅಮೌಂಟ್ ಆಗ್ತದೆ. ಅದೇ ಪ್ರಕಾರ ಇವತ್ತು 3 ಕೋಟಿ ಹಿರಿಯ ನಾಗರಿಕರು ಇರ್ಬೋದು, ವಿಧವೆಯರಿರ್ಬೋದು, ವಿಕಲಚೇತನರಿಗೆ 1,000 ರೂಪಾಯಿ ಅವರ ಖಾತೆಗೆ ವರ್ಗಾಯಿಸಿ ಅದು ಸುಮಾರು 3,000 ಕೋಟಿ ಅಷ್ಟು ಅನುದಾನವನ್ನು ಕೊಟ್ಟರು. ಅದೇ ಪ್ರಕಾರ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆ ಈಗಾಗಲೇ ಹಿಂದಿನ ವರ್ಷದಿಂದ ಜಾರಿಯಲ್ಲಿದ್ದುದು ರೈತರ ಅಕೌಂಟ್ಗೆ ಸುಮಾರು 2,000 ಹಣವನ್ನು ಆರಂಭದಲ್ಲಿ ಏಪ್ರಿಲ್ದಲ್ಲಿ, ಅಂದರೆ ಏಪ್ರಿಲ್ 3 ತಿಂಗಳ ನಂತರ ಕೊಡಬೇಕಾಯಿತು, ಅದರ ಮೊದಲು ಕೊಟ್ಟರು. ಅದು ಸುಮಾರು 8.7 ಕೋಟಿ ಅಷ್ಟು ಜನರಿಗೆ ಸುಮಾರು 17,890 ಕೋಟಿ ಅಷ್ಟು ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿದರು. ಇಂಥ 10 ಹಲವಾರು ಯೋಜನೆಗಳು ಇವತ್ತು ಜನಧನ್ ಅಕೌಂಟ್ ನಮಗೆ ಯಾಕೆ ಮಾಡ್ತಾ ಇದ್ದಾರಪ್ಪ, ನಮ್ಮಲ್ಲಿ ಏನು ಅಕೌಂಟ್ ಇಲ್ಲ, ನಾವು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದೆವು. ಆದರೆ ಈ ಜನಧನ್ ಅಕೌಂಟ್ ಇರೋದ್ರಿಂದ ಈ ಸಲ ನಮಗೆಲ್ಲರಿಗೂ ಅದರದ್ದು ಮಹತ್ವ ಗೊತ್ತಾಗಿದೆ. ಯಾಕಂದರೆ ಯಾವುದೇ ಆಫೀಸ್ ಎಲ್ಲ ಲಾಕ್ಡೌನ್ ಇತ್ತು, ಜನರೆಲ್ಲ ಹೊರಗೆ ಬರ್ತಾ ಇದ್ದಿಲ್ಲ, ನೇರವಾಗಿ ಅವ್ರ ಖಾತೆಗೆ ಅನುದಾನ. ಅಂದರೆ ಯಾವುದೋ ಒಂದು ಅರ್ಜಿ ಕೊಡೋದನ್ನ, ಯಾರು ಮಧ್ಯಸ್ಥಿಕೆ ಇಲ್ದನ, ಯಾರು ಏಜೆಂಟ್ಗಿರಿ ಇಲ್ದನ, ನೇರವಾಗಿ ಅವ್ರ ಅಕೌಂಟಿಗೆ ಒಂದು ಬಟನ್ ಒತ್ತಿದ ತಕ್ಷಣ ಇವತ್ತು ಸುಮಾರು ದೇಶದಾದಂತ ಇದ್ದಂಥ ಎಲ್ಲ ಜನರಿಗೆ ಈ ಒಂದು ಅವಕಾಶ ಸಿಗುವಂತಂದ್ರೆ ಅಮೌಂಟ್ ಜಮಾ ಆಗುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಆದರೆ ಜನರು ಕೂಡ ತಿಳ್ಕೊಂಡು ಇವತ್ತು ಲಾಕ್ಡೌನ್ ಮಾಡಿದ ನಂತರ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಸ್ವಚ್ಛತಾ ಅಳವಡಿಸೋದಿರ್ಬೋದು, ಅಥವಾ ಮಾಸ್ಕ್ ಹಾಕ್ಕೊಳ್ಳೋದಿರ್ಬೋದು, ಎಲ್ಲ ಜನರು ಕೂಡ ಒಳ್ಳೆಯ ರೀತಿಯಿಂದ ಈಗಾಗಲೇ ಕಂಟ್ರೋಲ್ ಮಾಡ್ತಾ ಬಂದಿದ್ದಾರೆ. ಆದರೆ ಮತ್ತೆ ನಮ್ಮಲ್ಲಿ ಇವತ್ತು ಇದು ಒಂದು ಏನು ಒಂದು ನಮ್ಮ ಸಮಾಜವನ್ನು ಎಂಟ್ರಿ ಮಾಡುವಂಥ ಕಾರ್ಯ ಪೂರ್ಣ ಆಗ್ತಾ ಇದೆ. ಈಗ ಮತ್ತೆ ಕೂಡ ಕೆಲ ಜನ ಬಹಳಷ್ಟು ಜನರು ತಮ್ಮಟ್ಟಿರ್ತಾವೆ, ಸರ್ಕಾರದ ಏನೋ ಒಂದು ಸೂಚನೆ ಇಲ್ಲದೆ ಅಥವಾ ಸರ್ಕಾರದ ಏನೋ ಒಂದು ಕಾಯ್ದೆ ಕಾನೂನು ಇಲ್ಲದೆ ಕೂಡ ತಮ್ಮಟ್ಟಿರ್ತಾವೆ ದೇಶಕ್ಕೆ ಸಹಾಯ ಆಗಲಿ ಅಂತಕೊಂಡು ತಮ್ಮಟ್ಟಾವ ಊರುಗಳನ್ನ ಲಾಕ್ಡೌನ್ ಮಾಡೋವಂಥ ವಿಷಯವನ್ನು ತಮ್ಮಟ್ಟಿರ್ತಾವೆ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಈಗಾಗಲೇ ಬೆಂಗಳೂರಿನಲ್ಲಿ ಮಾಡಿರು, ಇಲ್ಲೇ ಚಿಕ್ಕೋಡಿ ನಿಪಾಯಿನಲ್ಲಿ ಮಾಡಿರು, ಅದೇ ಪ್ರಕಾರ ಸಾಕಷ್ಟು ಜಿಲ್ಲೆಯಲ್ಲಿರ್ಬೋದು ಅಥವಾ ಊರುಗಳು ತಮ್ಮ ಊರ ಒಂದು ಕೊರೋನಾ
ಮುಕ್ತವಾಗಿ ಮಾಡುವಂತ ದೃಷ್ಟಿಯಲ್ಲಿ ಎಲ್ಲರೂ ಒಂದು ಸಹಕಾರ ಮಾಡಿದರು ಎಲ್ಲ ಒಂದು ಇವತ್ತಿನ ತನ ಅನಿಸ್ತಿರಬಹುದು ಎಲ್ಲರಿಗೂ ಒಂದು ಪಕ್ಷತ ಅಂದ್ರೆ ಎಲೆಕ್ಷನ್ ಬಂದ ಕೂಡಲೇ ಆಕ್ಟಿವ್ ಆಗ್ತಾವ ಪಾರ್ಟಿ ಪಾರ್ಟಿ ವರ್ಕರ್ಸ್ ಕಾರ್ಯಕರ್ತರು ಅಂತ ಹಿಂಗ ಒಂದು ಎಲ್ಲರಿಗೂ ಒಂದು ತಿಳುವಳಿಕೆ ಐತಿ ಆದ್ರೆ ನಮ್ಮ ಪಕ್ಷದಲ್ಲಿ ಈಗ ನೋಡ್ತಿರ್ಬೋದು ನೀವು ಈಗ ಅದನ್ನು ಮೀರಿ ಈ ಕೋವಿಡ್ 19 ಬಂದಾಗಿಂದ ಎಲ್ಲ ಕಾರ್ಯಕರ್ತರು ಈ ಕಾರ್ಯದಲ್ಲಿ ತೊಡಗಿದ್ದಾರೆ ಅನೇಕ ಅಭಿಯಾನಗಳು ಮಾಡಿ ಮಾಸ್ಕ್ ಫೇಸ್ ಕವರ್ ವಿತರಿಸುವ ಅಭಿಯಾನ ಇರಬಹುದು ತಯಾರು ಮಾಡಿ ವಿತರಿಸುವ ಅಭಿಯಾನ ಇರಬಹುದು ಹೆಲ್ಪ್ ಲೈನ್ ಇರಬಹುದು ಮತ್ತು ಫೀಡ್ ದ ನೀಡಿ ಊಟ ಯಾರಿಗೆ ವಲಸೆ ಕಾರ್ಮಿಕರಿಗೆ ಹೋಗೋರಿಗೆ ಬರೋರಿಗೆ ಚಪ್ಪಲಿ ಕೊಡೋದು ಅವ್ರನ್ನ ಡೆಸ್ಟಿನಿಗೆ ತಲುಪಿಸೋಕೆ ಹೆಲ್ಪ್ ಮಾಡೋದು ಇರಲಿ ಇಂಥದ್ದೆಲ್ಲ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ಪ್ರಧಾನಮಂತ್ರಿಯವರು ಒಂದು ಇದಾಗಿ ಹೇಳಿದರು ನಮ್ಮ ಸಂಘಟನೆ ಅಂದರೆ ಸೇವಾ ಹಿ ಸಂಘಟನೆ ಅಂತ ಹೇಳಿ ಒಂದು ಮೂಲ ಮಂತ್ರ ಹೇಳಿದರು ನಾವೇನು ಸೇವಾ ಮಾಡಾಕ್ತೇವೆ ಇದ ಸಂಘಟನೆ ಇದರಿಂದ ನಮ್ಮ ಸಂಘಟನೆ ಬಲವರ್ಧನೆ ಆಗೋದಂತ ಅವರು ಎಲ್ಲರಿಗೂ ಸೇವಾ ಮಾಡೋದು ಇದ ನಮ್ಮ ಸಂಘಟನೆ ಇದ ನಮ್ಮ ಕೆಲಸ ಅಂತ ಹೇಳಿ ಈಗ ಯಾವ ಎಲೆಕ್ಷನ್ ಇಲ್ದಿದ್ರು ಕೂಡ ನಮ್ಮ ಕಾರ್ಯಕರ್ತರ ಕೆಲಸ ಈ ನಿಟ್ಟಿನಲ್ಲಿ ದಿನನಿತ್ಯ ನಡೆದಿದೆ ಆಮ್ಯಾಗ ಇದು ನಡೆದದ್ದು ಕಾಣ್ಬೋದು ಕಾಣಲಿಕ್ಕಿಲ್ಲ ಕರೆ ತಮ್ಮ ತಮ್ಮ ಊರಲ್ಲಿ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಲ್ಲದೆ ಈಗ ಮೊನ್ನೆ ತಾನೇ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅವರು ಹೇಳಿದ್ರು ಆತ್ಮನಿರ್ಭರ ಭಾರತ ಮತ್ತು ಸ್ವಾವಲಂಬಿ ಆಗಲಿಕ್ಕೆ ನಾವೆಲ್ಲರೂ ಸ್ವದೇಶಿ ವಾಪರಿಸಬೇಕು ಸ್ವಭಾಷೆ ಮಾತಾಡಬೇಕು ಮತ್ತು ಸ್ವಭೂಷಣ ನಮ್ಮ ಇಲ್ಲಿ ತಯಾರಾಗುವಂಥ ಮತ್ತು ನಮ್ಮ ಟ್ರೆಡಿಷ್ನಲ್ ಡ್ರೆಸ್ ಅಂತ ನಾವೇನು ಇಂಗ್ಲೀಷ್ ಅಂತೀವಿ ಇದನ್ನು ವಾಪರಿಸ್ಬೇಕಂತ ಹೇಳಿದರು ಅದಕ್ಕೆ ನಮ್ಮ ಪಕ್ಷ ಈಗಾದರೂ ನಮ್ಮ ಈ ಕೋವಿಡ್ ಸಂದರ್ಭದಲ್ಲಿ ನಾವು ಅನೇಕ ರಾಜ್ಯದಿಂದಿರ್ಬೋದು ರಾಷ್ಟ್ರದಿಂದಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಮಂಡಳ ಮಟ್ಟದಲ್ಲಿ ಅನೇಕ ನಾವು ವಿಡಿಯೋ ಕಾನ್ಫರೆನ್ಸ್ ಆಡಿಯೋ ಕಾನ್ಫರೆನ್ಸ್ ದಿನನಿತ್ಯ ಮಾಡಿ ನಾವು ಕಾರ್ಯಕರ್ತರ ಕೂಡ ನಾವು ಪ್ರತ್ಯೇಕವಾಗಿ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಾವು ಅವ್ರ ಕೂಡ ಸಂಪರ್ಕನಾಗಿದ್ವಿ ಆಮೇಲೆ ಪ್ರತಿಯೊಂದು ಅವ್ರ ಕಡೆ ನಾವು ಪಕ್ಷದ ಆದೇಶದಂತೆ ರಾಜ್ಯದ ಆದೇಶದಂತೆ ಅಲ್ಲಿ ಅವಶ್ಯಕತೆ ಅನುಸಾರ ನಾವೆಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ನೆರ್ಲಿ ಬಸವಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ಉಪಸ್ಥಿತರಿದ್ದರು